ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಸಂಚಲನವನ್ನ ಮೂಡಿಸಿದೆ. ಜಾಣ್ಮೆಯಿಂದ ಉತ್ತರ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಮಗೆ ಮೊದಲು ವರದಿ ಕೊಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಜಾಣ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರೆ 2016 ಗಣತಿ ಶುರುವಾಗಿತ್ತು. HDK ಸಿಎಂ ಆದ ಕಾಲದಲ್ಲಿ ವರದಿ ತಯಾರಾಗಿದ್ದ ಅವಾಗ ಕುಮಾರಸ್ವಾಮಿ ಸಿಎಂ ಆಗಿದ್ದ. ಕಾಂತರಾಜು ಅಧ್ಯಕ್ಷರಾಗಿದ್ದಾಗ ವರದಿ ತಯಾರು ಮಾಡಿದ್ರು. ಆಗ ಕುಮಾರಸ್ವಾಮಿಗೆ ವರದಿ ಕೊಡೋಕೆ ಹೋದರೆ ಅವರು ತೆಗೆದುಕೊಳ್ಳಿಲ್ಲ. ಬೊಮ್ಮಾಯಿ ಕೂಡ ತೆಗೆದುಕೊಳ್ಳಿಲ್ಲ. 1950 ಕಾಲದಲ್ಲಿ ಆಗಿಲ್ಲ. ಈಗ ಅಧ್ಯಕ್ಷರು ಬದಲಾಗಿದೆ, ಜೊತೆಗೆ ಸಮಸ್ಯೆ ಕೂಡ ಆಗಿದೆ. ಆಗ ಸೆಕ್ರೆಟರಿ ಸಹಿ ಮಾಡಲಿಲ್ಲ, ಈಗಿದ್ದವರು ಸಹಿ ಮಾಡಿಸಿ ಕೊಡಬೇಕು. ಈಗ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರಿದ್ದು ಅವರನ್ನು BJP ನೇಮಿಸಿದ್ದಾರೆ. ಈಗ ಜಯಪ್ರಕಾಶ್ ಹೆಗಡೆ ಅವರು ನಮಗೆ ವರದಿ ಕೊಟ್ಟಿಲ್ಲ, ಸೆಕ್ರೆಟರಿ ಕೂಡ ಸಹಿ ಮಾಡಿಲ್ವಂತೆ. ವರದಿ ಕೊಟ್ಟರೆ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾರಿ ಕೊಡ್ಬೇಕಾದ್ರೆ ಅವ್ರು ಕೊಡ್ಬೇಕಲ್ವೇನೆಯಾ ನಮ್ಗೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್. ಹಿಂದೆ ಕುಮಾರಸ್ವಾಮಿ ಇದ್ದಾಗ, ಕಾಂತರಾಜು ಅಧ್ಯಕ್ಷನಾಗಿದ್ದಾಗ ವರದಿ ತಯಾರು ಮಾಡಿದವರು ಅವರು, ಕಾಂತರಾಜು ಅವರು. ಆಗ ಸಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ತಗೊಳ್ಳಿಲ್ಲ, ವರದಿ ಕೊಡಕ್ಕೆ ಹೋದಾಗ ತಗೊಳ್ಳದೆ ಹೋದರು. ಈಗ ಅಧ್ಯಕ್ಷರು ಬದಲಾವಣೆ ಆಗಿದೆ. ಒಂದು ಡಿಫೆಕ್ಟ್ ಏನಾಗಿದೆ ಅಂತಂದರೆ, ಆಗ ಸೆಕ್ರೆಟರಿ ಇದ್ರಲ್ಲ, ಡಾಕ್ಟರ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿ ಸೈನ್ ಮಾಡಿಲ್ಲ. ಅದಕ್ಕೆ ಈಗಿರ್ತಕ್ಕಂಥ ಸೆಕ್ರೆಟರಿ ಸೈನ್ ಮಾಡಿಸಿ ಅದನ್ನು ಕೊಡಬೇಕು. ಸೊ ಈಗಿನ ಪ್ರೆಸಿಡೆಂಟು ತಂದು ಕೊಡಬೇಕು. ಅವರು BJP ಅಪಾಯಿಂಟ್ ಮಾಡಿರೋ ಪ್ರೆಸಿಡೆಂಟು, ದಿಸ್ ಇಸ್ ದಿ ಪೊಸಿಷನ್. ಜಾರಿ ಕೊಡ್ಬೇಕಾದ್ರೆ ಅವ್ರು ಕೊಡಬೇಕಲ್ವೇನೆ.